2023 ರ ಏರ್ ಶೋ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತ ನಾನು ಹೇಳಬಹುದು. ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂತದ್ದು 9:30 ಕ್ಕೆ ಆರಂಭ ಆಗುತ್ತೆ. ನಾಳೆ ಉದ್ಘಾಟನೆ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ರಾಜಧಾನಿ ಬೆಂಗಳೂರಿನಲ್ಲಿ ಏರ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಏರ್ ಇಂಡಿಯಾ 2023 ನಾಳೆಯಿಂದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗುತ್ತೆ. ನಾಳೆಯಿಂದ ಫೆಬ್ರವರಿ 17 ರವರೆಗೂ ಕೂಡ ಈ ಒಂದು ಏರ್ ಶೋ ನಡೆಯುತ್ತೆ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಬಣ್ಣದ ಚಿತ್ತಾರ ನಾಳೆಯಿಂದ ಆರಂಭ ಆಗ್ತಾ ಇದೆ. ಏರ್ ಶೋ ಹಿನ್ನೆಲೆ ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಬಂದ್. ಫ್ಲೈಓವರ್ ಮೇಲೆ ಸಾರ್ವಜನಿಕ ವಾಹನಗಳಿಗೆ ನಿಷೇಧಿಸಲಾಗಿದೆ. ಎಲಿವೇಟೆಡ್ ಫ್ಲೈಓವರ್ ಮೇಲೆ ವಾಹನ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಏರ್ ಶೋಗೆ ತೆರಳುವ ವಾಹನ ಸವಾರರಿಗೆ ಪಾಸ್ ಕಡ್ಡಾಯ ಆಗಿರುತ್ತೆ. ಕೆಎಎಲ್ ಗೆ ತೆರಳಲು ಪ್ರಯಾಣಿಕರು ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೆಣ್ಣೂರು ಜಂಕ್ಷನ್ ಬಳಿಕ ಆ ಒಂದು ಬಳಕೆಯನ್ನ ಮಾಡಬೇಕಾಗುತ್ತೆ. ನಿಗದಿತ ಪಾಸ್ ಅನ್ನು ತೋರಿಸಿ ಫ್ಲೈಓವರ್ ಮೇಲೆ ಹೋಗಬಹುದು. ಹೆಬ್ಬಾಳ ಎಸ್ಟಿ ಮಾಲ್ ನಲ್ಲಿ ಯಲಹಂಕವರೆಗೆ ನಿಷೇಧಿಸಲಾಗಿದೆ. ಎಸ್ಟಿ ಮಾಲ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಯಲಹಂಕ ವರೆಗೂ ಕೂಡ ಫ್ಲೈಓವರ್ ಮೇಲೆ ಓಡಾಟವನ್ನ ನಿಷೇಧಿಸಲಾಗಿದೆ. ನಿಗದಿತ ಪಾಸ್ ಅನ್ನು ತೋರಿಸಿ ಮಾತ್ರ ಫ್ಲೈಓವರ್ ಗೆ ಹೋಗಬಹುದಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ನೀಡ್ತಾ ಹೋಗ್ತಾರೆ. ಸ್ವಾತಿ, ನಾಳೆ 9:30 ನರೇಂದ್ರ ಮೋದಿ ಅವರು ಏಷ್ಯಾದ ಅತಿದೊಡ್ಡ ಏರ್ ಶೋ ಅಂತಾನೆ ಹೇಳ್ಬೋದು ಏರ್ ಇಂಡಿಯಾ 2023. ಸೊ ಇದಕ್ಕೀಗಾಗಲೇ ಒಂದಿಷ್ಟು ತಯಾರಿ, ಜೊತೆಗೆ ಮೋದಿ ಬರ್ತಿರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ ಜಾಸ್ತಿ ಇರಬೇಕಾಗತ್ತೆ. ಸೊ ಫ್ಲೈಓವರ್ ಬಂದ್ ಮಾಡಿರುವಂಥದ್ದು, ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ? ವಿದ್ಯಾ, ಇದು 14ನೇ ಸಲ ನಡೀತಾ ಇರುವಂತಹ ಒಂದು ಏರ್ ಶೋ ಬೆಂಗಳೂರಿನಲ್ಲಿ. ಸೊ ಪ್ರತಿ ಬಾರಿಯೂ ಕೂಡ ಏರ್ ಶೋ ಆದಾಗ ಯಾವ ತರ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಎಲ್ಲಾ ಬೆಂಗಳೂರಿಗರಿಗೂ ಕೂಡ ಗೊತ್ತು. ಸೊ ಪ್ರತಿ ಬಾರಿ ಕೂಡ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಫ್ಲೈಓವರ್ ಉದ್ಘಾಟನೆ ಆಗಿರೋದ್ರಿಂದ ಹೆಬ್ಬಾಳದಿಂದ ಕೆಂಪೇಗೌಡ ಏರ್ಪೋರ್ಟ್ ವರೆಗೂ ಕೂಡ ಒಂದೇ ಏರ್ಪೋರ್ಟ್ ಇದೆ. ಸೊ ಹೀಗಾಗಿ ಏರ್ ಶೋಗೆ ಹೋಗುವಂತವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಟ್ರಾಫಿಕ್ ಬಿಸಿ ತಟ್ಟಬಾರ್ದು ಅಂತ ಹೇಳಿ ಫ್ಲೈಓವರ್ ಅನ್ನ ಈ ಬಾರಿ ಕೇವಲ ಪಾಸ್ ಹೊಂದಿರುವಂತವ್ರಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಉಳಿದಂತವರು ಸರ್ವಿಸ್ ರೋಡ್ ಏನಿದೆ ಅದನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಗೂಡ್ಸ್ ಗಾಡಿಗಳು ಮತ್ತೆ ಲಘು ವಾಹನಗಳು ಯಾವೆಲ್ಲ ಇರುತ್ತೆ, ಸೊ ಅವುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಸೊ ಹೆಬ್ಬಾಳದಿಂದ ಯಲಹಂಕವರೆಗೆ ಯಾರು ಕೂಡ ಬರೋ ಹಾಗಿಲ್ಲ. ಒಂದ್ ವೇಳೆ ಈ ಚಿಕ್ಕಬಳ್ಳಾಪುರ ಅಥವಾ ರೂರಲ್ ಏರಿಯಾದಿಂದ ಯಾರೆಲ್ಲ ಬರ್ತಾರೆ, ಸೊ ಅವರು ಯಲಹಂಕದಿಂದ ಒಳಗಡೆ ಬಾಗ್ಲೂರು ಒಳಗಡೆ ಸುತ್ತಾಕೊಂಡು ಸಿಟಿಗೆ ಎಂಟರ್ ಆಗಬೇಕು. ಮತ್ತೆ ಈ ಕೆ ಆರ್ ಪುರಂ ಕಡೆಯಿಂದ ಬರುವಂತವರು ಕೂಡ ಕಣಿಸಂದ್ರದ ಮೂಲಕ ಯಲಹಂಕವನ್ನ ದಾಟಬೇಕು. ಸೊ ಹೀಗೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ರಸ್ತೆ ಮಾರ್ಗ ಬದಲಾವಣೆ ಅಂತ ಹೇಳಿ ಎಲ್ಲಾ ಕಡೆ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಸೊ ನಾಳೆಯಿಂದ ಕಂಪ್ಲೀಟ್ ಬೆಂಗಳೂರಿನಲ್ಲಿ ಬಂದೋಬಸ್ತ್ ಅನ್ನ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ದೇಶ ವಿದೇಶದ ಗಣ್ಯರು ಆಗಮಿಸ್ತಾರೆ, ನಮ್ಮ ದೇಶದ ಪ್ರಧಾನಿ ಸೇರಿದಂತೆ ಸಾಕಷ್ಟು ಗಣ್ಯರು ಆಗಮಿಸ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. 2 ವರ್ಷಗಳ ಹಿಂದೆ ನಡೆದದ್ದು ಕೋವಿಡ್ ಟೈಮ್ ಅಲ್ಲಿ, ಸೊ ಹಾಗಾಗಿ ಕೇವಲ ರಕ್ಷಣಾ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈ ಬಾರಿ ಪಬ್ಲಿಕ್ ಯಾರೆಲ್ಲ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ ಆ ಪಬ್ಲಿಕ್ ಗೆ, ಜೊತೆಗೆ ಪಾಸ್ ಹೊಂದಿರುವಂತಹ ಮೀಡಿಯಾದವ್ರಿಗೆ, ದೇಶ ವಿದೇಶದಿಂದ ಬರುವಂತಹ ಜರ್ನಲಿಸ್ಟ್ ಗಳಿಗೆ, ಹೀಗೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಕಂಪ್ಲೀಟ್ ಯಲಹಂಕ ವಾಯುನೆಲೆಯಲ್ಲಿ ಬ್ಯಾಗೇಜ್ ಕೌಂಟರ್ ಇರ್ಬೋದು, ಸೆಕ್ಯೂರಿಟಿ ಚೆಕಿಂಗ್ ಇರ್ಬೋದು, ಎಲ್ಲಾ ಕಡೆ ಕೂಡ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ. ಸೊ ಎಲ್ಲೂ ಕೂಡ ಈ ಬಾರಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಎರಡೆರಡು ಸಲ ಈಗಾಗ್ಲೇ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸ್ವಾತಿ. ತಮ್ಮೆಲ್ಲ ಡೀಟೇಲ್ಸ್ ಗೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.